138ರಿಂದ 47ನೇ ಸ್ತೋತ್ರದವರೆಗೆ ಆಚಾರ್ಯ ಮಾನತುಂಗರು ಭಗವಜ್ಜಿನೇಂದ್ರರ ಭಕ್ತಿಯನ್ನು ಮಾಡುವ ಜೀವರಿಗೆ ಯಾವುದೇ ಭಯಗಳು ಇರುವುದಿಲ್ಲ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಅಂಬೋ ನಿಧೋ ಕ್ಷುಭಿತ ಭೀಷಣ ನಕ್ರ ಚಕ್ರ ಪಾಠೀನ ಪೀಠ ಭಯದೋಲ್ಬಣವಾಡ ವಾಗ್ನೋ ರಂಗತ್ತರಂಗ ಶಿಖರ ಸ್ಥಿತ ಯಾನ ಪಾತ್ರ ಸ್ತ್ರಾಸಂ ವಿಹಾಯ ಭವತ ಸ್ಮರಣ ಪ್ರಜಂತಿ. ಈ ಸ್ತೋತ್ರದ ಭಾವಾರ್ಥ ಈ ಪ್ರಕಾರ ಇದೆ. ಸಮುದ್ರದಲ್ಲಿ ಭಯಂಕರವಾದ ಮೊಸಳೆಗಳು ತಿಮಿಂಗಿಲಗಳು ಅಸಂಖ್ಯಾತವಾಗಿ ತುಂಬಿರುತ್ತವೆ. ಚಂಡಮಾರುತದ ಹೊಡೆತದಿಂದ ದೈತ್ಯಾಕಾರದ ಅಲೆಗಳು ಎದ್ದು ಸಾಗರವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಿರುತ್ತವೆ. ಇದರ ಜೊತೆಗೆ ಭೀಕರವಾದ ಬಡಬಾಗ್ನಿಯು ಕಡಲ ತಳದಿಂದ ಎದ್ದು ಹತ್ತಿ ಉರಿಯುತ್ತಿರುತ್ತದೆ. ಇಂತಹ ಭಯಾನಕ ಸನ್ನಿವೇಶದಲ್ಲೂ ಸಹ ಹಡಗಿನಲ್ಲಿ ಸಾಗುತ್ತಿರುವ ಮನುಷ್ಯರು ನಿಮ್ಮನ್ನು ಭಕ್ತಿಯಿಂದ ಸ್ತೋತ್ರ ಮಾಡಿದರೆ ಆ ವಿಪತ್ತಿನಿಂದ ಪಾರಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. 44ನೇ ಸ್ತೋತ್ರದ ತಾತ್ಪರ್ಯ ಈ ರೀತಿ ಇದೆ. ಭಗವಜ್ಜಿನೇಂದ್ರರ ಸ್ಮರಣ ಮಾತ್ರದಿಂದ ಭಕ್ತನಾದ ಸಮ್ಯಕ್ ದೃಷ್ಟಿ ಜೀವವು ಕ್ರೂರ ಜಂತುಗಳಿಂದ ಕೂಡಿದ ಬಡಬಾಗ್ನಿ ಇರುವ ಮತ್ತು ಚಂಡಮಾರುತದಿಂದ ಅಲ್ಲೋಲ ಕಲ್ಲೋಲವಾಗುತ್ತಿರುವ ಸಮುದ್ರವನ್ನು ಕೂಡ ಸುಲಭವಾಗಿ ದಾಟಿಬಿಡುತ್ತಾನೆ. ಅದೇ ಪ್ರಕಾರ ನಾವು ಕೂಡ ಆಂತರ್ಯದಲ್ಲಿ ನಿಜ ಸ್ವಭಾವವನ್ನು ಆಶ್ರಯಿಸಿದರೆ ಕಷಾಯಗಳಿಂದ ಕೂಡಿದ ಈ ಸಂಸಾರ ಸಾಗರವನ್ನು ಬಹು ಸುಲಭವಾಗಿ ದಾಟಬಹುದು.